ಧ್ವನಿ ಅನ್ನೋದು ಎಲ್ರಿಗೂ ಬಹಳಷ್ಟು ಮುಖ್ಯವಾದ ಒಂದು ವಿಚಾರ. ಈ ಧ್ವನಿನ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಬೋದು, ನಮಗೆ ಈ ಒಂದು ಸರಳವಾದ ವಿಧಾನ ನಮಗೆ ತಿಳಿದೇ ಇರಲಿಲ್ಲಾಗಿತ್ತು. ಏನಂದರೆ ನಮ್ಮ ಒಂದು ಉಸಿರಾಟ ಕ್ರಿಯೆನ ನಾವು ಹಿಡಿತದಲ್ಲಿ ಇಟ್ಕೊಂಡ್ರೆ ನಾವು ಯಾವ ರೀತಿ ಉಸಿರಾಡ್ತೀವೋ ಅದೇ ನಮ್ಮ ಭಾಷೆ ಅಂತ ಹೇಳಿ. ನಾವು ಇಲ್ಲಿ ತನಕ ಏನು ಅಂದ್ಕೊಂಡಿದ್ವಿ ಅಂದರೆ ಉಸಿರಾಟನೇ ಬೇರೆ, ನಾವು ಮಾತಾಡ್ತಾ ಇರೋದೇ ಬೇರೆ ಅಂತ ಅಂದ್ಕೊಂಡಿದ್ವಿ. ಆದರೆ ನಾವು ಯಾವ ರೀತಿ ಉಸಿರಾಟದ ನಿಯಂತ್ರಣವನ್ನು ಇಟ್ಕೊಳ್ತೀವೋ ಅಷ್ಟು ಗಟ್ಟಿಯಾಗಿ ಮಾತಾಡೋದಕ್ಕೆ ಸಾಧ್ಯ ಆಗ್ತದೆ. ಮತ್ತು ಈ ಬ್ರೀತಿಂಗ್ ಎಕ್ಸಸೈಸಸ್ಗಳನ್ನ ದಿನಾ ಮಾಡೋದ್ರಿಂದ ನಮ್ಮ ಧ್ವನಿ ಏನಿದೆಯಲ್ವಾ, ಮುಂಚೆ ಏನಾಗ್ತಿತ್ತು ಅಂದರೆ ನನಗೆ ಬೇಸ್ ವಾಯ್ಸ್ ಸ್ವಲ್ಪ ಕಡಿಮೆ, ಸ್ವಲ್ಪ ಮೃದು ವಾಯ್ಸ್ ಇರ್ತಿತ್ತು. ಈ ಬ್ರೀತಿಂಗ್ ಎಕ್ಸಸೈಸಿಂದ ಬರೀ ಎರಡೇ ದಿನಕ್ಕೆ ಎಷ್ಟು ಗಟ್ಟಿ ಅನಿಸ್ತಾ ಇದೆ ನನ್ನ ವಾಯ್ಸ್ ಅಂತ ಅಂದರೆ ನನಗೆ ಎಕೋ ಹೊಡೆಯೋ ರೀತಿ ಫೀಲ್ ಆಗ್ತಾ ಇದೆ. ಸೊ ಬ್ರೀತಿಂಗ್ ನಮ್ಮ ಹಿಡಿತದಲ್ಲಿದೆ. ನಾವು ಎಷ್ಟು ನಮ್ಮ ಮನಸ್ಸನ್ನ ನಮ್ಮ ಬಾಡಿನ ನಾವು ಎಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ತೀವೋ ಅಷ್ಟು ಅದು ಮಾತು ಕೇಳುತ್ತೆ. ನಾವು ಅದು ಹೇಳಿರೋ ಥರ ನಾವು ಕೇಳ್ತಾ ಹೋದರೆ ಯಾವುದೇ ಸಕ್ಸಸ್ಸನ್ನು ನಾವು ಕಾಣೋಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಪ್ರತಿದಿನ ಕೂಡ ಆ ಬ್ರೀತಿಂಗ್ ಎಕ್ಸಸೈಸ್ ಆಗಿರ್ಬೋದು. ಯಾಕಂದರೆ ನಾವು ಒಂದು ಉಸಿರನ್ನ ತಗೊಂಡ್ರೆ ನಮ್ಮ ತಲೆಯಿಂದ ಹಿಡಿದು ಕಾಲ ಪಾದದವರೆಗೂ ಕೂಡ ಅದು ಸಂಚಾರ ಮಾಡ್ತಾ ಇರುತ್ತೆ. ಎಲ್ಲೂ ಕೂಡ ವೈಬ್ರೇಟ್ ಆಗ್ತಾ ಇರುತ್ತೆ. ಪ್ರತಿಯೊಂದು ಮಾತು ಕೂಡ ನಮ್ಮ ಉಸಿರಾಟದ ಮೇಲೆ ನಿಂತಿದೆ. ಹಾಗಾಗಿ ಈ ಒಂದು ಹೊಸ ವಿಚಾರವನ್ನು ನಾನು ಈ ಕಾರ್ಯಾಗಾರದಿಂದ ತಿಳ್ಕೊಂಡಿದ್ದೀನಿ. ಧನ್ಯವಾದಗಳು ಅವಕಾಶಕ್ಕಾಗಿ. ಸಾಮರ್ಥ್ಯಗಳನ್ನು ಹೊರಹಾಕೋ ಒಂದು ಸಮಯ ನಮಗೆ ಸಿಕ್ಕೋದ್ರಿಂದ ಅವಕಾಶಗಳನ್ನ ನಾವು ಹೇಗೆ ಬಳಸ್ಕೋಬೇಕು? ಒಂದ್ ವೇಳೆ ಅವಕಾಶ ಅವರು ಆ ರೀತಿ ಕೊಡದೇ ಇದ್ದಿದ್ರೆ ಇವತ್ತು ವಿವೇಕಾನಂದ ಹೆಸರಿಡಕ್ಕೆ ಅಗತ್ಯ ಇರಲಿಲ್ಲ. ಯಾವುದನ್ನು ತೀವ್ರವಾಗಿ ಹುಡುಕಿಲ್ಲ, ಹೋಗಲ್ಲ, ಮಾಡಲ್ಲ. ಈ ರೀತಿಯಲ್ಲಿ ನಾವು ನಮ್ಮ ಕೆಲಸದಲ್ಲಿ ನಿಜವಾಗ್ಲೂ ಏನಾದರೂ ಧ್ವನಿ ಹೆಚ್ಚು ಮಾಡ್ತೀವಿ ನಮ್ಮ ಉಸಿರು ಮತ್ತು ನಮ್ಮ ಮನಸ್ಸು ಮತ್ತು ನಮ್ಮ ಇಷ್ಟನ್ನು ಮಿಕ್ಸ್ ಮಾಡ್ತೀವಿ. ಓಕೆನಾ? ಥ್ಯಾಂಕ್ ಯು.